ಸರ್, ಕುಂಬಾರನ ಹಳ್ಳಿ ಬೆಂಗಳೂರಿನಿಂದ ಸುಮಾರು ಒಂದು 35 ಕಿಲೋಮೀಟರ್ ದೂರ ಇದೆ. ಅಪ್ಪಾಜಿ ಊರು, ನೀವು ಇದೇ ಊರಲ್ಲಿ ಹುಟ್ಟಿದ್ದು ಅಂತ ನಾವು ಕೇಳ್ಪಟ್ಟಿವಿ. ಇಲ್ಲಿ ಚೈಲ್ಡ್ಹುಡ್ ಮೆಮೊರೀಸ್ ಈ ಊರಿನ ಜೊತೆಯಲ್ಲಿ ನಿಮ್ಮ ಮನೆಯನ್ನು ಇಲ್ಲಿ ತುಂಬಾ ಆಟ ಆಡಿದೀವಿ ಅಶೋಕ್ ಅವರೇ, ತುಂಬಾ ಆಟ ಆಡಿದೀವಿ. ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ವಾ. ನಾನು ಆಲ್ಮೋಸ್ಟ್ ಜಾಸ್ತಿ ಇಲ್ಲಿ ಬಂದು ಇಲ್ಲಿ ಬಂದೇ ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ದು. ಸೊ ಹಂಗಾಗಿ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಆಡಿದ್ದು ಎಲ್ಲ ನೆನಪುಗಳು ಇದ್ದಾವೆ. ಈಗೆಲ್ಲಿ ಅದು ಆ ಹಳ್ಳಿನೇ ಇಲ್ಲ ಇವತ್ತು. ಹಾ, ಹಳ್ಳಿ ಬೇಕು ಅಂದ್ರೆ ಬೆಂಗಳೂರಿಂದ 100 ಕಿಲೋಮೀಟರ್ ಆಚೆ ಕಡೆ ಹೋಗ್ಬೇಕು ಇವತ್ತು. ಸ್ಪೆಷಲ್ ಅನಿಸ್ತಾ ಇರಲಿಲ್ಲ. ದುನಿಯಾ ವಿಜಯ್ ಅವರು ಇರ್ತಿದ್ರು, ಹಳ್ಳಿಯಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬಂದಿದೀವಿ. ಸೊ ಹಾಗಾಗಿ ಹಳ್ಳಿಯ ನೆನಪುಗಳು ಬಹಳ ಇಂಪಾರ್ಟೆಂಟ್ ಇವತ್ತಿನ ಜನರೇಷನ್ ಗೆ. ನಾವು ನೋಡ್ತೀವಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜ ನಿಜ ನಿಜ. ಅದು ಹಳ್ಳಿ ನೆನಪು, ಹಳ್ಳಿ ಊಟ. ಹೌದೌದು, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಹಳ್ಳಿ ಜೀವನ ಮಾಡಬೇಕು. ಈಗೆಲ್ಲ ಶುರುವಾಗಿದೆಯಲ್ಲ ಆರ್ಗ್ಯಾನಿಕ್. ಹೌದು, ಮತ್ತೆ ಆರ್ಗ್ಯಾನಿಕ್ ಬಂದಿದೆ, ಆಮೇಲೆ ಎಲ್ಲ ಆಯುರ್ವೇದ ಬಂದಿದೆ. ಈಗ ಅದೆಲ್ಲ ಹಳ್ಳಿಲಿ ಇದ್ದಿದ್ದೇನೆ. ಈಗ ಸ್ವಲ್ಪ ಮಾಡ್ರನ್ ಆಯ್ತು ಅಷ್ಟೇ. ಅದಕ್ಕೆ ಬ್ಯಾಕ್ ಟು ದ ಪೆವಿಲಿನ್ ಅನ್ನಂಗೆ ಎಲ್ಲ ಅದೇ ನಡೀತಾ ಇದೆ. ಅದನ್ನೇ ನಾವು ಬೆಳೆದಿದ್ದು. ಸೊ ಅದರಲ್ಲೇ ಇದ್ವಿ. ಸೊ ಹಂಗಾಗಿ ನಮ್ಗೆ ಈಗ ಬಂದಿರೋ ಆರ್ಗ್ಯಾನಿಕ್ಕು ಇನ್ಆರ್ಗ್ಯಾನಿಕ್ಕು ಅದ್ರ ಬಗ್ಗೆ ಏನು ವ್ಯತ್ಯಾಸ ಕಾಣ್ತಿಲ್ಲ. ನಾವು ಆರ್ಗ್ಯಾನಿಕ್ ಏನೇ ಇದ್ದಿದ್ದು ನಾವು. ಸೊ ಅದು ನೆನಪು ಬರುತ್ತೆ ನನಗೆ. ಅದು ಕುಂಬಾರನ ಹಳ್ಳಿ ಇದು ಕಂಪ್ಲೀಟ್ಲಿ ಒಂದು ಸುತ್ತಮುತ್ತ ಕಾಡು. ಇಲ್ಲಿ ಒಂಥರ ಬೇರೆ ಭಾಷೆಗಳ ಇನ್ಫ್ಲುಯೆನ್ಸು ಈ ಥರದ್ದೆಲ್ಲ ಜಾಸ್ತಿ ಇದೆ. ಇಲ್ಲಿ ತೆಲುಗು, ತಮಿಳು, ಕನ್ನಡ, ಉರ್ದು ಎಲ್ಲ ಭಾಷೆಗಳು ನಾವು ಸಂಪರ್ಕದಲ್ಲಿದ್ದೀವಿ. ಎಲ್ಲ ಭಾಷೆ ಇನ್ಫ್ಲುಯೆನ್ಸ್ ಇದೆ. ಅದ್ರ ಮಧ್ಯದಲ್ಲಿ ನೀವು ಸ್ಟಾರ್ ಬಾರ್ನ್ ಅಂತಾರಲ್ಲ, ಒಬ್ಬ ಸ್ಟಾರ್ ಆಗಿ ಸಿನಿಮಾ ರಂಗದಲ್ಲಿ ಬೆಳೆದ್ರಿ. ನಿಮಗೆ ನಿಮ್ಮ ನೇಚರ್, ನಿಮ್ಮ ಈ ಡೇರಿಂಗ್ ನೇಚರು ಈ ಥರದ್ದೆಲ್ಲ ಇದೆಯಲ್ಲ, ನಿಮ್ಮ ಆ್ಯಕ್ಷನ್ ಮಾಡೋದಿರ್ಬೋದು ಅಥವಾ ನಿಮ್ಮ ವ್ಯಕ್ತಿತ್ವ ಅಂದರೆ ಹೊರಗಡೆ ನಿಮ್ಮದು ಡೇರಿಂಗ್ ನೇಚರ್ ಇದೆ, ಅದು ಇಲ್ಲಿಂದನೇ ಬಂದಿದ್ದ ಈ ಮಣ್ಣಿಂದ? 100% ರೈತರ ಮಕ್ಕಳು ಎಲ್ಲರೂ ಡೇರಿಂಗೆ, ಅದರಲ್ಲೂ ಬಡವ್ರ ಮಕ್ಕಳಂತೂ ಇನ್ನೂ ಡೇರಿಂಗು. ಸೊ ಹಂಗಾಗಿ ನಮ್ಗದು ಬಂದ್ಬಿಟ್ಟಿದೆ, ಹುಟ್ಟತಾನೇ ಬಂದ್ಬಿಟ್ಟಿದೆ. ಅದನ್ನು ಹೋಗಲ್ಲ ಅದು, ಆ ಡೇರ್ನೆಸ್ಸು. ಈ ಕಾಡು, ಈ ಕಾಡಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿದ್ದು ನಾವು, ಇಲ್ಲಿನ ವೈಲ್ಡ್ ಆಟಗಳು ಅದು ನಮಗೆ ಅದು ಬಂದ್ಬಿಟ್ಟಿದೆ. ಅದು ಏನಕ್ಕೂ ಎದುರಲ್ಲ ನಾವು. ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರದ ನೇರ ವ್ಯಕ್ತಿತ್ವ ಡೇರಿಂಗ್ ಇರೋರು ತುಂಬ ಕಷ್ಟ ಅಂತ ಹೇಳ್ತಾರೆ. ನೀವು ಏನೆಲ್ಲ ಈ ಥರದ ಇದರಿಂದ ಫೇಸ್ ಮಾಡಿದ್ರಿ? ಅಲ್ಲ, ನೀವು ತುಂಬ ನೇರವಾಗಿದ್ದಾಗ ತುಂಬ ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಯಾಕಂದರೆ ಸಖತ್ ದೋಖ ದುನಿಯಾ ಇದು. ಹೌದು, ಇವತ್ತು ನೀವು ತುಂಬ ನೇರವಾಗಿದ್ದೀರ ಅಂದ್ರೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಶತ್ರು ಸಿಗ್ತಾ ಇರ್ತಾರೆ. ಇದನ್ನು ನಾನು ನಾಟಕ ಮಾಡ್ಕೊಂಡು ಅವ್ರ ಥರ ನಾಟಕ ಮಾಡ್ಕೊಂಡು ಬದುಕ್ತೀನಿ ಅಂದಾಗ ನಿಮಗೆ ಸುಮಾರು ಜನ ಬಕೆಟ್ ಹಿಡಿಯೋರು, ಬಕೆಟ್ ಹಿಡಿಸ್ಕೊಳ್ಳೋರು, ಬಕೆಟ್ ತೊಳೆಯೋರು, ಬಕೆಟ್ ತಲೆ ಮೇಲೆ ಹಾಕ್ಕೊಳ್ಳೋರು, ಬಕೆಟ್ ಹೆಗಲು ಕಟ್ಕೊಳ್ಳೋರು, ಬಕೆಟ್ ಗನ್ನೆ ಕಟ್ಕೊಳ್ಳೋರು, ಇಂಥವರೇ ಜಾಸ್ತಿ ಇರ್ತಾರೆ. ಸೊ ಅವಾಗ ಅಲ್ಲೇ ಹಂಗೆ ಬದುಕಬೇಕಾಗತ್ತೆ. ನಾನು ಬದುಕಿದ್ರು 3 ದಿವಸ ನೇರವಾಗೇ ಬದುಕ್ತೀನಪ್ಪ ಅಂದರೆ ಸ್ಟ್ರೈಟ್ ಫಾರ್ವರ್ಡಾಗಿ ಬದುಕ್ತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.